ನೀವು ಯಾವುದೇ ಒಂದು ಸೋರ್ಸಲ್ಲಿ ಸರ್ಚ್ ಮಾಡಿ, ಫಾರ್ ಎಕ್ಸಾಂಪಲ್ ಗೂಗಲ್ ಇಲ್ಲಾಂದರೆ ಯೂಟ್ಯೂಬ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಈಜಿಪ್ಟಿಯನ್ಸ್ ಇಲ್ಲಾಂದರೆ ಈಜಿಪ್ಟಿಯನ್ಸ್ ಕಿಂಗ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಬರೋ ಫೇಸೇ ಟುಟನ್ಕಾಮನ್ ಅನ್ನೋ ಫೇಸ್. 1992 ಒಂದು ಫೇಮಸ್ ಆರ್ಕಿಯಾಲಜಿಸ್ಟ್ ಆವರ್ಡ್ ಕಾಟರ್ ಅನ್ನೋ ಒಂದು ಫೇಮಸ್ ಆರ್ಕಿಯಾಲಜಿಸ್ಟ್ ಡಿಸ್ಕವರ್ ಮಾಡಿದೆ ಟುಟನ್ಕಾಮನ್ನ ಒಂದು ಟೂಂಬ್. ಈ ಒಂದು ಇನ್ಸಿಡೆಂಟ್ ಇಲ್ಲಾಂದರೆ ಈ ಒಂದು ಡಿಸ್ಕವರಿ ಆಗ ಮುಂಚೆ ಎಲ್ಲ ಒಂದು ಫೇಮಸ್ ಬ್ರಿಟಿಷ್ ಆಗಿರಲಿ ಇಲ್ಲಾಂದರೆ ಫಾರಿನರ್ಸ್ ಈಜಿಪ್ಟಿಗೆ ಬಂದು ಸ್ಪಾನ್ಸರ್ ಮಾಡ್ತಾಯಿದ್ರು. ಬಟ್ ಆದರೆ ಆ ಒಂದು ಟೈಮಲ್ಲಿ ಯಾರಿಗೂ ಒಂದು ನಂಬಿಕೆ ಇರಲಿಲ್ಲ ಈ ಥರ ಗೋಲ್ಡ್ ಮತ್ತು ಎಷ್ಟೋ ಒಂದು ಟ್ರೆಷರ್ ಸಿಗುತ್ತೆ ಅಂತ. ಬಟ್ ಆದರೆ 1992 ಒಂದು ಫೇಮಸ್ ಡಿಸ್ಕವರಿ ಆಗಿದೆ ಟುಟನ್ಕಾಮನ್ ವ್ಯಾಲಿ. ಆ ಒಂದು ಟೂಂಬೆ ಎಂಟೈರ್ ಗೋಲ್ಡಲ್ಲಿ ಕವರ್ ಆಗಿತ್ತು. ಮತ್ತು ಇಲ್ಲಿವರೆಗೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆ ಒಂದು ಗೋಲ್ಡನ್ ಫೇಸ್ ಆಫ್ಟರ್ ಟುಟನ್ಕಾಮನ್ ಅದೇ ಒಂದು ಫೇಮಸ್ ಅಂತ ಹೇಳ್ಬೋದು. ಸೊ ಇದೊಂದು ಗ್ರೇಟೆಸ್ಟ್ ಡಿಸ್ಕವರಿ ಅಂತಲೇ ಹೇಳ್ಬೋದು ಈಜಿಪ್ಟಿಯನ್ ಕಿಂಗ್ಸ್ ಇಲ್ಲಾಂದರೆ ಹಿಸ್ಟ್ರಿಯಲ್ಲಿ. ಮತ್ತು ಎಂಟೈರ್ ವರ್ಲ್ಡೇ ಶಾಕ್ ಆಯಿತು ಈ ಟುಟನ್ಕಾಮನ್ ಟೂಂಬ್ ಆಫ್ ದ ವ್ಯಾಲಿ ಆಫ್ ದ ಡಿಸ್ಕವರಿ ಮಾಡಿದ್ದೆ.